ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲಾರ್ಗು. ಎಲ್ಲಾರು ಹೇಗಿದ್ರ? ಎಲ್ಲಾರು ಚೆನ್ನಾಗಿದ್ದೀರಾ? ಸೊ ನೋಡಿ ಸ್ನೇಹಿತರೆ, NWKRTC ಇಂದ ಒಂದು ಪ್ರೆಸ್ ನೋಟ್ ನ ಜಾರಿ ಮಾಡಿದ್ದಾರೆ. ಏನಪ್ಪಾ ಅಂತಂದ್ರೆ, ಇವತ್ತು ನಮ್ದು 16ನೇ ತಾರೀಕು ಡಾಕ್ಯುಮೆಂಟ್ ವೆರಿಫಿಕೇಶನ್ ಲಾಸ್ಟ್ ಆಗ್ತಾ ಇದೆ. ಯಾವುದು NWKRTC ದು 16ನೇ ತಾರೀಕು ಲಾಸ್ಟ್. ಏನ್ ಲಿಸ್ಟ್ ಬಿಟ್ಟಿದಾರಲ್ಲ, 16ನೇ ತಾರೀಕು ಲಾಸ್ಟ್ ಆಗುತ್ತೆ. ಬಟ್ ನಾವು ಲಾಸ್ಟ್ ಟೈಮು ಪ್ರಕಾಶ್ ಸರ್ ಕೇಳಿದಾಗ ಅವ್ರು 17ನೇ ತಾರೀಕು ಒಂದ್ ದಿವಸ ಎಕ್ಸ್ಟ್ರಾ ತಗೋತೀವಿ ಅಂತ ಹೇಳಿದ್ರು. ಓಕೆನಾ? ಬಟ್ ಇವಾಗ ಪ್ರೆಸ್ ನೋಟ್ ಬಿಟ್ಟಿದ್ದಾರೆ. ಏನಪ್ಪ ಅಂತಂದ್ರೆ, ಯಾರ್ಯಾರ್ದು ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋಗದೆ ಡೇಟ್ ಮಿಸ್ ಆಗಿರುತ್ತೆ ಅಥವಾ ನೀವು ಕಾರಣಾಂತರಗಳಿಂದ ಏನು ಡೇಟ್ ಅನ್ನ ತಪ್ಪಿಸ್ಕೊಂಡಿರ್ತೀರಾ, ಅವ್ರಿಗೇನು 3 ದಿವಸ ಎಕ್ಸ್ಟೆಂಡ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಇದೇ ಲಾಸ್ಟ್ ಡೇಟು. ಓಕೆನಾ? ಇದಾದ್ಮೇಲೆ ನೆಕ್ಸ್ಟ್ ಯಾವುದೇ ಕಾರಣಕ್ಕೂ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕರೆಯಲ್ಲ ಅವರು. ಅದಕ್ಕೋಸ್ಕರ ಹೇಳ್ತಿರೋ ಸ್ನೇಹಿತರೆ, ದಯವಿಟ್ಟು ಈ ವಿಡಿಯೋ ಏನಾದರೂ ನೀವು ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ ಈ ವಿಡಿಯೋನ ನಿಮ್ಮ ಫೇಸ್ಬುಕ್ ಪ್ರೊಫೈಲಲ್ಲೇ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋ ಏನಾದರೂ ನೀವು ಯೂಟ್ಯೂಬಲ್ಲಿ ನೋಡ್ತೀರಿ, ದಯವಿಟ್ಟು ಈ ವಿಡಿಯೋನ ನಿಮ್ಮ ಆದಷ್ಟು ನಿಮ್ಮ ಸ್ನೇಹಿತರ ವಾಟ್ಸಪ್ ಗ್ರೂಪ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅಂತ ತಿಳಿಸ್ತೀನಿ. ಓಕೆನಾ? ನೋಡಿ ಏನು ಪ್ರೆಸ್ ಮೀಟು ಅಂತ ನೋಡೋಣ ಬನ್ನಿ. ಮೂಲ ದಾಖಲಾತಿ ದೈಹಿಕ ಅರ್ಹತೆಗೆ ಪರಿಶೀಲನೆಗೆ ಹಾಜರಾಗದೇ ಇರುವ ಅಭ್ಯರ್ಥಿಗಳಿಗೆ ದಿನಾಂಕ 19/6/2024 21/6/2024 ಹಾಜರಾಗುವಂತೆ ತಿಳಿಸಲಾಗಿದೆ. ಓಕೆನಾ? ಇದು ಅಂತಿಮ ಅವಕಾಶವಾಗಿದ್ದು 21/4/2024 ನಂತರ ಮೂಲ ದಾಖಲಾತಿ ದೈಹಿಕ ಅರ್ಹತೆಗೆ ಪರಿಶೀಲನೆಗೆ ಪುನಃ ಅವಕಾಶ ನೀಡಲಾಗುವುದಿಲ್ಲ. ಆಮೇಲೆ ನೋಡಿ, ಇದು NWKRTC ಆಯ್ತಲ್ವ ಸ್ನೇಹಿತರೆ. ಇದಾದ್ಮೇಲೆ KSRTCದು ಒಂದು ಅಪ್ಡೇಟ್ ಇದೆ. KSRTCದು ಅಪ್ಡೇಟ್ ಏನಪ್ಪಾ ಅಂತಂದ್ರೆ, ಸೊ ನೋಡಿ, 17ನೇ ತಾರೀಕು ಅಂದ್ರೆ ನಾಳೆ ಒಂದು ಡೇಟ್ ಬಿಟ್ಟಿದ್ರು. ಮೊದಲೇನು ಡಾಕ್ಯುಮೆಂಟ್ ವೆರಿಫಿಕೇಶನ್ ಲಿಸ್ಟ್ ಬಿಟ್ಟಿದ್ರಲ್ಲ, ಸೊ ಲಿಸ್ಟ್ ಬಿಟ್ಟಾಗ ಟೋಟಲ್ ಆಗಿ ಫಸ್ಟ್ ಲಿಸ್ಟ್ ಬಿಟ್ಟಾಗ 400 ಜನರದ್ದು ಬಿಟ್ಟಿದ್ರು. ಆಮೇಲೆ 1150 ಜನರದ್ದು ಏನ್ ಬಿಟ್ಟಿರಲ್ಲ, ಅದರಲ್ಲಿ ಮತ್ತೆ 50 ಜನರದ್ದು 17ನೇ ತಾರೀಕು ಡಾಕ್ಯುಮೆಂಟ್ ವೆರಿಫಿಕೇಶನ್ ಇತ್ತು. ಬಟ್ ಅದನ್ನ ಏನ್ ಮಾಡಿದ್ದಾರೆ, ಬಕ್ರೀದ್ ಹಬ್ಬ ಇರೋದ್ರಿಂದ ಅದನ್ನು ಕೂಡ ಒಂದ್ ದಿವಸ ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದಾರೆ. ಅಂದ್ರೆ 18ನೇ ತಾರೀಕು ತಗೊಂಡಿದ್ದಾರೆ ಆ ಡೇಟ್ನ. ಅದಕ್ಕೆ ನೀವು ಯಾರ್ಯಾರ್ದು ನಿಮ್ದು 17ನೇ ತಾರೀಕು KSRTC ಡಾಕ್ಯುಮೆಂಟ್ ವೆರಿಫಿಕೇಶನ್ ಇತ್ತು, ಸೊ ಅವರು ನೀವು ದಯವಿಟ್ಟು ಸೋಮವಾರ ಯಾವುದೇ ಕಾರಣಕ್ಕೂ ಹೋಗೋಕೆ ಹೋಗಬೇಡಿ. 450 ಜನಕ್ಕಿದೆ ಸೋಮವಾರ 17ನೇ ತಾರೀಕು. ನೀವು ನೆಕ್ಸ್ಟ್ ಡೇ ಹೋಗಿ, 18ನೇ ತಾರೀಕು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಿ. ಇದು KSRTCದು ಅಪ್ಡೇಟು. NWKRTCದು ಸ್ನೇಹಿತರೆ, ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ಯಾರಾದರೂ ಗೊತ್ತಿಲ್ಲ ಅಂದರೆ, ಅಟ್ಲೀಸ್ಟ್ ಅವ್ರು ಹಾಕಿದ್ರೆ ಅರ್ಜಿ ಹಾಕಿದ್ರೆ ನಿಮಗಾದರೂ ಗೊತ್ತಿದ್ರೆ ದಯವಿಟ್ಟು ಕೆಲವೊಬ್ಬರಿಗೆ ತಿಳಿಸಿ. ಯಾಕಂದರೆ ಎಟ್ ಪ್ರೆಸೆಂಟ್ ಇದುವರೆಗೂ ಕೂಡ ನಮ್ಗೆ ಕಾಲ್ ಬರ್ತಾ ಇದೆ, ಸರ್ ನಮಗೆ ಮೆಸೇಜೇ ಬಂದಿಲ್ಲ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಟಾರ್ಟ್ ಆಗಿರೋದೇ ಗೊತ್ತಿಲ್ಲ ಅಂತ ಅಂತಿದ್ದಾರೆ. ದಯವಿಟ್ಟು ನಿಮ್ಮ ಅಕ್ಕಪಕ್ಕ ಯಾರ ಚಾಲಕ ಸ್ನೇಹಿತರು ಅಪ್ಲಿಕೇಶನ್ ಹಾಕಿದರೆ ಅಥವಾ ಗೊತ್ತಿಲ್ಲ ಅಂದರೆ, ಆದಷ್ಟು ವಿಡಿಯೋಗಳನ್ನ ಶೇರ್ ಮಾಡಿ. ನೀವು ವಿಡಿಯೋಗಳನ್ನ ಶೇರ್ ಮಾಡೋದ್ರಿಂದ, ಲೈಕ್ಸು ಮತ್ತು ಕಮೆಂಟ್ಸು ಮಾಡೋದ್ರಿಂದ ಅಟ್ಲೀಸ್ಟ್ ಆ ವಿಡಿಯೋನ ಸುಮಾರು ಜನಕ್ಕೆ ರೀಚ್ ಆಗುತ್ತೆ. ರೀಚ್ ಆದರೆ ನೋಡಿ, ಅದು ಎಲ್ಲರಿಗೂ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ. ಅದಕ್ಕೋಸ್ಕರ ನಾವು ಹೇಳ್ತಾ ಇರೋದು, ಈ ವಿಡಿಯೋನಾದರೂ ನೀವು ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಿಮ್ಮ ಫೇಸ್ಬುಕ್ ಪ್ರೊಫೈಲಲ್ಲಿ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಮತ್ತು ಯೂಟ್ಯೂಬಲ್ಲಿ ನೋಡ್ತಿದ್ರೆ ದಯವಿಟ್ಟು ಯೂಟ್ಯೂಬಲ್ಲಿ ವಿಡಿಯೋನ ನೀವು ನಿಮ್ಮ ಸ್ನೇಹಿತರ ವಾಟ್ಸಪ್ ಗ್ರೂಪ್ಗಳಿಗೆ ವಿಡಿಯೋನ ಶೇರ್ ಮಾಡಿ. ಮತ್ತು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಮ್ಮ ಪೇಜ್ ಏನಾದರೂ ನೀವು ಫಸ್ಟ್ ಟೈಮು ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜು ಕೂಡ ಫಾಲೋ ಮಾಡ್ಕೊಳ್ಳಿ. ಸೊ ನೋಡಿ, ಮತ್ತೆ ಸ್ನೇಹಿತರೆ, KSRTCನವ್ರದ್ದು ಯಾರ್ದು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಡೇಟ್ ಮಿಸ್ ಆಗಿದೆ, ಅವ್ರಿಗೂ ಕೂಡ ಇನ್ನೊಂದು ಸತಿ ಕರೀತಾರೆ. ಈ ಎಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ ಪ್ರೊಸೆಸ್ಸು ಮುಗಿದ್ಮೇಲೆ, ಕಂಪ್ಲೀಟ್ ಆದಮೇಲೆ, ಇವಾಗ ಯಾವ ರೀತಿ NWKRTCನವರು 3 ದಿವಸ ಕೊಟ್ಟಿದ್ದಾರಲ್ಲ, ಸೊ ಅದೇ ಥರ ಇವರು ಕೂಡ ಒಂದು 7 ಡೇಸು 10 ಡೇಸು ಕೊಡುವಂಥ ಸಾಧ್ಯತೆ ಇದೆ. ದಯವಿಟ್ಟು KSRTC ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ನಿಮ್ಗೆ ಡೇಟ್ ಮಿಸ್ ಆದವರು ಯಾರೂ ಕೂಡ ಗೊಂದಲಕ್ಕೊಳಗಾಗಬೇಡಿ. ನಿಮಗೂ ಕೂಡ 100% ಇನ್ನೊಂದ್ಸತಿ ಡೇಟ್ ಕೊಡ್ತಾರೆ. ಓಕೆನಾ? ಯಾವಾಗ ಅಂದರೆ, July 20ನೇ ತಾರೀಕುವರೆಗೂ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೀಬೋದಿದು. ಇದಾದ ನಂತರ ಮತ್ತೆ ಇನ್ನೊಂದು ಡೇಟು ನಿಮಗೆ ಕೊಡ್ತಾರೆ 100%. ಅದಕ್ಕೆ ನೀವು ಯಾರು KSRTC ಡಾಕ್ಯುಮೆಂಟ್ ವೆರಿಫಿಕೇಷನ್ ಡೇಟ್ ಮಿಸ್ ಆಗಿದೆ, ಯಾರೂ ಕೂಡ ಟೆನ್ಷನ್ ತೊಗೋಬೇಡಿ, ಯಾರೂ ಕೂಡ ಆತಂಕ ಪಡುವಂಥ ಅಗತ್ಯ ಇಲ್ಲ. ಮತ್ತೆ ಇನ್ನೊಂದ್ಸತಿ ನಿಮ್ಗೆ ಕರೆದೇ ಕರೀತಾರೆ. ಸೊ ನೋಡಿ, ಆಮೇಲೆ ಸುಮಾರು ಜನರದ್ದು ಒಂದೇ ಕ್ವಶನ್ನು ಎಲ್ಲರೂ ಕಾಲ್ ಮಾಡಿ ಕೇಳ್ತಾ ಇರೋದು ಏನಪ್ಪಾ ಅಂತಂದರೆ, ಸರ್ ಯಾವಾಗ ಸರ್ ಟ್ರ್ಯಾಕ್ ಸ್ಟಾರ್ಟ್ ಆಗುತ್ತೆ? ಯಾವಾಗ ಟ್ರ್ಯಾಕ್ ಸ್ಟಾರ್ಟ್ ಆಗುತ್ತೆ ಪ್ರತಿಯೊಬ್ಬರು ಅದನ್ನೇ ಕೇಳ್ತಿದ್ದಾರೆ. ಯಾಕಂದರೆ ಸುಮಾರು ಜನ ಈ KSRTC ಬಗ್ಗೆ ಎಲ್ಲ ಯೂಟ್ಯೂಬಲ್ಲಿ ವಿಡಿಯೋಗಳು ಮಾಡ್ತಾ ಇದ್ದಾರೆ. ಬಟ್ ಎಲ್ಲರೂ ಏನಂದರೆ, ಅವ್ರಿಗೆ ಏನು ವಿಡಿಯೋ ಮಾಡ್ಬೇಕನ್ನೋ ಹುಚ್ಚು ಏನೋ ನನಗಂತೂ ಒಂದೂ ಅರ್ಥ ಆಗ್ತಿಲ್ಲ. ಅಥವಾ ಅವ್ರಿಗೆ ಸಬ್ಸ್ಕ್ರೈಬು ಲೈಕ್ಸು ತೊಗೋಬೇಕನ್ನೋ ಹುಚ್ಚು ಏನೋ ಗೊತ್ತಾಯ್ತಲ್ಲ. ಬರೀ ನಾನು ಸುಮಾರು ಜನ ನನಗೂ ಲಿಂಕ್ ಕಳಿಸ್ತಾ ಇದ್ದಾರೆ, ಸರ್ ನೋಡಿ ಸರ್ ಈ ಥರ ಹೇಳ್ತಿದ್ದಾರೆ ಅಂತ. ಸುಮ್ಮನೆ ಯಾವುದೋ ಒಂದು ಡೇಟ್ ಹೇಳ್ಬಿಡೋದು, ಇವತ್ತಿಗೆ ಟ್ರ್ಯಾಕ್ ಸ್ಟಾರ್ಟ್ ಆಗುತ್ತೆ. ಹಾಂ, ಸೊ ನೋಡಿ, ಇಷ್ಟೊಂದೆಲ್ಲ ಒದ್ದಾಡೆ ಮಾಹಿತಿಗಳು ಕೇಳ್ತೀವಿ, ಯಾರು ಒಬ್ಬರು ಕೂಡ ಅದ್ರ ಬಗ್ಗೆ ನಮಗೆ ಇಂಥ ಡೇಟು ಇಂಥ ಡೇಟಿಗೆ ನಾವು ಸ್ಟಾರ್ಟ್ ಮಾಡ್ತೀವಿ ಅಂತ ಅಧಿಕಾರಿಗಳು ತಿಳಿಸ್ತಾನೆ ಇಲ್ಲ. ಇವ್ರಿಗೆ ಮಾತ್ರ ಎಲ್ಲಿಂದ ಯಾರು ಹೇಳ್ತಾರೋ ಗೊತ್ತಿಲ್ಲ. ಅವನು ಯಾರೊಬ್ಬ ಪುಣ್ಯಾತ್ಮ ಹೇಳ್ದ 15ನೇ ತಾರೀಕು 16ನೇ ತಾರೀಕು 17ನೇ ತಾರೀಕು 18ನೇ ತಾರೀಕು ಅಂತ ಹೇಳ್ದ. ಯಾವತ್ತು? ಇವಾಗ ನೋಡಿ, ಇವತ್ತೆಷ್ಟು? ಇವಾಗ 16ನೇ ತಾರೀಕು ಐತೆ. ಇವಾಗ ಇನ್ನೂವರೆಗೂ ಸ್ಟಾರ್ಟ್ ಆಗಿಲ್ಲ ಟ್ರ್ಯಾಕು. ಅವ್ರ ವಿಡಿಯೋಗಳೆಲ್ಲ ಕೇಳೋದು ಹುಡುಗರೆಲ್ಲ ನಮಗೆ ಫೋನ್ ಮಾಡೋದು, ಸರ್ ಅವ್ರಿಗೆಲ್ಲ ಮಾಹಿತಿ ಗೊತ್ತಾಗಿದೆ, ನಿಮಗ್ಯಾಕೆ ಗೊತ್ತಾಗಿಲ್ಲ, ನೀವ್ಯಾಕೆ ವಿಡಿಯೋ ಮಾಡ್ತಾ ಇಲ್ಲ ಅಂತ. ಸೊ ದಯವಿಟ್ಟು ಸ್ನೇಹಿತರೆ, ನಾನು ಹೇಳೋದು,
ನಾನು ಯಾರೋ ಒಬ್ರು ವಿಡಿಯೋ ಮಾಡಿದ್ರು ಅಂತ ನಾನು ವಿಡಿಯೋ ಮಾಡೋದಾಗಲಿ ಆ ಥರ ನಾನು ಮಾಡೋಕೆ ಹೋಗಲ್ಲ. ನನಗೆ ಮಾಹಿತಿ ಪಕ್ಕ ಇನ್ಫಾರ್ಮೇಶನ್ ಸಿಕ್ಕರೆ ಮಾತ್ರ ನಾನು ಮಾಡೋಕೆ ಹೋಗೋದು. ಸೊ ದಯವಿಟ್ಟು ನೀವು ಬೇರೆಯವ್ರ ವಿಡಿಯೋ ಎಲ್ಲ ನೋಡಿ ಗೊಂದಲ ಆಗಿ ನೀವು ನನಗೆ ಕಾಲ್ ಮಾಡೋಕೆ ಹೋಗಬೇಡಿ. ನನ್ನ ವಿಡಿಯೋ ಬಗ್ಗೆ ಏನಾದರೂ ಅನಿಸಿಕೆ ಇದ್ದರೆ ನನ್ನ ವಿಡಿಯೋ ಬಗ್ಗೆ ನೀವು ಮಾತ್ರ ಡಿಸ್ಕಷನ್ ಮಾಡೋಕ್ಕೆ ನನಗೆ ಫೋನ್ ಮಾಡಿ. ಅವನು ಯಾರೋ ಒಬ್ಬ ಹಾಕ್ದ ಸರ್ ಡ್ರೈವರ್ ಅಪ್ಲಿಕೇಶನ್ ತಗೋತಾರಂತೆ ಅಂತ ಅವನು ಹಾಕದ ಅಂತ ನೀವು ನನಗೆ ಫೋನ್ ಮಾಡೋದಾಗಲಿ, ಸರ್ ಇನ್ನೊಬ್ಬ ಯಾರೋ ಒಬ್ಬ ಹಾಕ್ದ ಸರ್ ಅವನು ಟ್ರ್ಯಾಕ್ ಸ್ಟಾರ್ಟ್ ಆಗುತ್ತೆ ಅಂತ ಡೇಟ್ ಕೊಟ್ಟಿದ್ದಾನೆ ಸರ್ ಅಂತ ನೀವು ದಯವಿಟ್ಟು ನನಗೆ ಫೋನ್ ಮಾಡೋಕ್ಕೆ ಹೋಗಬೇಡಿ. ಸೊ ನನಗೆ ನೀವು ನನ್ನ ವಿಡಿಯೋ ಬಗ್ಗೆ ಏನಾದರೂ ಡಿಸ್ಕಷನ್ ಮಾಡಬೇಕು, ನನ್ನ ಜೊತೆ ಏನಾದ್ರು ಡಿಸ್ಕಷನ್ ಮಾಡಬೇಕಿದ್ರೆ ಮಾಡಿ. ಬೇರೆ ಯೂಟ್ಯೂಬರ್ ಬಗ್ಗೆ ಎತ್ಕೊಂಡು ನನ್ನ ಹತ್ರ ಡಿಸ್ಕಷನ್ ಮಾಡೋಕ್ಕೆ ದಯವಿಟ್ಟು ನಾನು ಕಾಲ್ ಮಾಡಬೇಡಿ. ಸೊ ನೋಡಿ ಸ್ನೇಹಿತರೆ, ಇಷ್ಟು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೇನಾದರೂ ನಿಮ್ಮದು ಡೌಟು ಏನಾದರೂ ಅನಿಸಿಕೆಗಳಿದ್ರೆ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ. ಇಲ್ಲ ಅಂತಂದರೆ ನೋಡಿ ಇಲ್ಲಿ ಮೇಲ್ಗಡೆ ನಾನು ಕಾಂಟ್ಯಾಕ್ಟ್ ನಂಬರ್ ಕೊಡ್ತಾ ಇದ್ದೀನಿ. ಸೊ ನನಗೆ ಏನಾದರೂ ಡೌಟ್ಸ್ ಇದ್ದರೆ ಮಾತ್ರ ದಯವಿಟ್ಟು ಕಾಲ್ ಮಾಡಿ ಸ್ನೇಹಿತರೆ. ಸುಮ್ಮ ಸುಮ್ಮನೆ ಆಗಿ ಕರೆ ಮಾಡಿ ನನಗೆ ಬೇರೆ ವಿಷಯಗಳೆಲ್ಲ ಮಾತಾಡೋಕೆ ಹೋಗ್ಬೇಡಿ, ಯಾಕಂದರೆ ನಾನು ಕೆಲಸದಲ್ಲಿ ಬ್ಯುಸಿ ಇರ್ತೀನಿ. ಏನೋ ಒಂದು ನಮ್ಮ ಸ್ನೇಹಿತರಿಗೋಸ್ಕರ ಒಂದು ಒಳ್ಳೇದಾಗಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾನು ಕಾಂಟ್ಯಾಕ್ಟ್ ನಂಬರು ಅಥವಾ ಫೇಸ್ಬುಕ್ ಗ್ರೂಪು ಮಾಡೋದಾಗಲಿ ಮಾಡಿರ್ತೀನಿ. ಸೊ ನಿಮ್ಮ ಸುಮ್ಮನೆ ಅನ್ನೆಸೆಸರಿಯಾಗಿ ಚರ್ಚೆಗಳನ್ನ ಮಾಡೋಕ್ಕೋಗ್ಬೇಡಿ. ನಿಮ್ಗೇನೋ ಡೌಟ್ಸು ಏನಾದರೂ ಇದ್ದರೆ ಮಾತ್ರ ದಯವಿಟ್ಟು ಕಾಲ್ ಮಾಡಿ, ನಾನು ಬೇಡ ಅಂತ ಹೇಳಲ್ಲ, ಸುಮ್ಮನೆ ಅನ್ನೆಸೆಸರಿ ಫೋನ್ ಮಾಡಿ ತಲೆ ತಿನ್ನಕ್ಕೆ ಹೋಗ್ಬೇಡಿ, ಓಕೆನಾ? ಸೊ ಇಷ್ಟಿದೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ಮಾಹಿತಿ. ಇನ್ನೇನಾದರೂ ಡೌಟು ಏನಾದರೂ ಇದ್ದರೆ ಆದಷ್ಟು ಬೇಗ, ಏನು ಟ್ರ್ಯಾಕ್ ಸ್ಟಾರ್ಟ್ ಆಗುತ್ತೆ ಅದ್ರ ಬಗ್ಗೆ ನಾನು ಇನ್ಫಾರ್ಮೇಶನ್ ಬಂದಿದ ತಕ್ಷಣ ವಿಡಿಯೋ ಮಾಡಿ ತಿಳಿಸ್ತೀನಿ. ಬಟ್ ನೀವು ಬೇರೆಯವ್ರು ವಿಡಿಯೋ ಹಾಕಿದ್ದಾರೆ ಅಂತ ಗೊಂದಲಕ್ಕೊಳಗಾಗಬೇಡಿ. ನನಗೆ ಮಾಹಿತಿ ಬಂದರೆ ನಾನು ಖಂಡಿತವಾಗ್ಲೂ ನಾನು ನಿಮ್ಗೆ ತಿಳಿಸೇ ತಿಳಿಸ್ತೀನಿ, ಓಕೆನಾ? ಮತ್ತೇನಾದರೂ ಮಾಹಿತಿ ಇದ್ದರೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ, ಓಕೆನಾ? ವಿಡಿಯೋನ ಕೊನೆವರೆಗೂ ನೋಡಿ. ಎಲ್ಲರಿಗೂ ಧನ್ಯವಾದಗಳು.